ಯಾವೂ ಆಗಲ್ಲ ಈ ಎಂ ಪಿ ಎಲೆಕ್ಷನ್ ತನಕ ಏನೇನು ಆಗಲ್ಲ, ಚರ್ಚೆ ಆಗುತ್ತೆ ಅಷ್ಟೇ. ಇದು ಈ ನಮ್ಮ ಕೈ ಸೇರಿದ ಸಂಸತ್ ಭವನದಲ್ಲಿ ಭದ್ರತಾ ಲೋಪ ಪ್ರಕರಣ ಸಂಬಂಧ ರಾಯಚೂರಿನಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಕಿಡಿಕಾರಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಪಾಸ್ ಕೊಡೋ ವೇಳೆ ಪೂರ್ವಪರ ಯೋಚನೆ ಮಾಡಿ ಕೊಡಬೇಕಾಗಿತ್ತು. ಘಟನೆ ಮಾಡಿರೋರು ಯಾರು ಗೊತ್ತಾ? ಹತಾಶೆಗೆ ಒಳಗಾಗಿರೋರು. ನಿರುದ್ಯೋಗ ಸಮಸ್ಯೆ, ಬಡತನ, ಅಸ್ಪೃಶ್ಯತೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಇಂಥ ಅನೇಕ ಸಮಸ್ಯೆಗಳಿಗೆ ರಕ್ಷಣೆಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಒಂದು ವೇಳೆ ಕಾಂಗ್ರೆಸ್ನವರು ಪಾಸ್ ಕೊಟ್ಟಿದ್ರೆ ಏನಾಗ್ತಾ ಇತ್ತು? ನಮ್ಮ ಮುಸ್ಲಿಂ ಬಾಂಧವರು ಅದರಲ್ಲಿದ್ದರೆ ಎಲ್ಲೆಲ್ಲಿ ಹೋಲಿಸ್ತಿದ್ರಿ? ದಿನವೆಲ್ಲ ಭಜನೆ ಮಾಡ್ತಿದ್ರಿ. ಕಾಂಗ್ರೆಸ್ನವರು ಪಾಸ್ ಕೊಟ್ಟಿದ್ರೆ ಅವತ್ತೇ ವಜಾ, ಇಲ್ಲ ಸಸ್ಪೆಂಡ್ ಮಾಡ್ತಿದ್ರು. ಪ್ರತಾಪ್ ಸಿಂಹ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಮಾಡಿದ್ದಾರೆ. ನೋಡ್ರಿ, ಯಾರ ವಿರುದ್ಧನೂ ಅರಿಯಾಯ ಪ್ರಶ್ನೆ ಇಲ್ಲ. ಆ ಮನುಷ್ಯ ಪ್ರತಾಪ್ ಸಿಂಹ ಏನಿದಾರಲ್ಲ, ಅವರು ಪಾಸ್ ಕೊಡೋಂಥ ಸಂದರ್ಭದಲ್ಲಿ ಪೂರ್ವ ಅಪರ ಯೋಚನೆ ಮಾಡಿ ಇವ್ರು ಯಾರು ಅಂತ ಹೇಳಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಅವ್ರು ಹೋಗಿರೋದೆಲ್ಲ ಯಾರು ಹೋರಾಟದಲ್ಲಿ ಹತಾಶರಾಗಿರ್ತಕ್ಕಂಥವ್ರು, ನಿರುದ್ಯೋಗ ಸಮಸ್ಯೆ, ರಾಷ್ಟ್ರದಲ್ಲಿ ಬಡತನ, ಅಸ್ಪೃಶ್ಯತೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಇಂಥ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಮತ್ತು ಜನರಿಗೆ ರಕ್ಷಣೆ ಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ನಿರುದ್ಯೋಗ ಯುವಕರ ಬಗ್ಗೆ ಇವರು ಚಿಂತನೆ ಮಾಡ್ತಾ ಇಲ್ಲ ಅಂತಂದೇಳಿ ಆ ಯುವಕರು ಆಕ್ರೋಶಗೊಂಡು ಆ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಮೊನ್ನೆ ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಂಥ ಮೂವರು ಬಿಜೆಪಿ ನಾಯಕರಿಗೆ ಮಾಜಿ ಸಚಿವ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ತಾಳಿ ಯಾರ ಜೊತೆ ಕಟ್ಟಿಸ್ಕೊಂಡಿರ್ತಾರೋ ಅವ್ರ ಜೊತೆ ಸಂಸಾರ ಮಾಡಬೇಕು, ಅವ್ರ ಜೊತೆ ಸಂಸಾರ ಮಾಡ್ತೀನಿ, ಇವ್ರ ಜೊತೆ ಸಂಸಾರ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಇರ್ತೀರಾ ನೇರವಾಗಿ ಬಿಜೆಪಿಯಲ್ಲೇ ಇರಿ, ಇಲ್ವಾ ಹೋಗ್ತೀರಾ ಹೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಅಧಿಕಾರಕ್ಕೆ ಬಂದು ಅಧಿಕಾರಕ್ಕಾಗಿ ಹೋಗ್ತೀರಾ ಅಂದರೆ ಹೋಗಿ ಅಂತ ಹೆಸರು ಹೇಳದೆ ಅತೃಪ್ತ ಬಿಜೆಪಿ ಶಾಸಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ತಾಳಿ ಯಾರ ಜೊತೆ ಕಟ್ಟಿಸ್ಕೊಂಡಿರ್ತಾರೋ ಅವ್ರ ಜೊತೆ ಸಂಸಾರ ಮಾಡಬೇಕು. ನಾನೊಂದು ಕಡೆ ತಾಳಿ ಕಟ್ಟಿಸ್ಕೊಳ್ತೀನಿ, ಇನ್ನೊಬ್ಬರ ಜೊತೆ ಸಂಸಾರ ಮಾಡ್ತೀನಿ, ಇದು ರಾಜಕೀಯದಲ್ಲಿ ವ್ಯವಸ್ಥೆ ಒಳ್ಳೇದಲ್ಲ. ನನ್ನ ಪಾರ್ಟಿನೋ ಇನ್ನೊಂದು ಪಾರ್ಟಿನೋ, ನಾನು ಅದಕ್ಕೋಸ್ಕರ ಏನು ಮೂರು ಜನರ ಹೆಸರು ಹೇಳ್ತಾ ಇದ್ದೀರಿ, ನೇರವಾಗಿ ಅವ್ರು ಹೇಳ್ತೀನಿ, ನೀವಿರ್ತೀರಾ ಭಾರತೀಯ ಜನತಾ ಪಾರ್ಟಿ ಜೊತೆ ನೇರವಾಗಿ ಇರ್ರಿ, ಇರೋಕೆ ಇಷ್ಟ ಇಲ್ವಾ, ನಿಮ್ಗೆ ಇಷ್ಟ ಬಂದಲ್ಲಿ ಹೋಗಿ. ಯಾರೂ ಇದರಲ್ಲೇನು ಬಲವಂತ ಇಲ್ಲ, ಲಕ್ಷ ಲಕ್ಷ ಕಾರ್ಯಕರ್ತರಿದ್ದಾರೆ, ನಾಯಕರುಗಳೇ ಬೇಕು ಅನ್ನೋದಿಲ್ಲ. ಆ ಕಾರ್ಯಕರ್ತರದೆಲ್ಲ ಒಂದೇ ಸಿದ್ಧಾಂತ, ಈ ದೇಶ ಉಳಿಬೇಕು, ಧರ್ಮ ಉಳಿಬೇಕು. ಅಧಿಕಾರಕ್ಕೋಸ್ಕರ ಬಂದು ಅಧಿಕಾರಕ್ಕೋಸ್ಕರ ಹೋಗ್ತೀವಿ ಅನ್ನೋರು ಇದ್ರೆ ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ದೇಶದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆ ರಾಜ್ಯದಲ್ಲಿ ಕೊರೋನಾ ಆತಂಕ ಶುರುವಾಗಿದೆ. ಚೀನಾ, ಅಮೆರಿಕದಲ್ಲಿ ಆತಂಕ ಸೃಷ್ಟಿಸಿರುವ ಹೊಸ ರೂಪಾಂತರಿ ವೈರಸ್ JN1 ಕೇರಳದಲ್ಲಿ ಪತ್ತೆಯಾಗಿದ್ದು ಮತ್ತಷ್ಟು ಭಯವನ್ನ ಹುಟ್ಟಿಸಿದೆ. ಕೇರಳದಲ್ಲಿ JN1 ಈವರೆಗೆ 5 ಸಾವನ್ನಪ್ಪಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ನಾಳೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಶಿಫಾರಸು ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಕೋವಿಡ್ ತಡೆ ಮಾರ್ಗಸೂಚಿಗಳ ಬಗ್ಗೆ ನಿರ್ಧಾರ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಂದು ಕಡೆ ಇದ್ರೆ ಕರ್ನಾಟಕದಲ್ಲಿ ನಮಗೆ ಗೊತ್ತಿರುವ ಹಾಗೆ ಇದುವರೆಗೂ ಸುಮಾರು 58 ಆಕ್ಟಿವ್ ಪಾಸಿಟಿವ್ ಕೇಸಸ್ ಇದೆ ಇಡೀ ರಾಜ್ಯದಲ್ಲಿ. 47 ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ ಇದ್ದಾರೆ. ಇನ್ನು ಉಳಿದಿರೋ 11 ಜನ ಅವರ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ಈ ಕೋವಿಡ್ ಬಗ್ಗೆ ಈ ಒಂದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಏನು ಇದೆ ಮಾಹಿತಿ ನಮ್ಮ ಮುಂದೆ ಇದೆ. ಆ ಎಲ್ಲ ಒಂದು ಇನ್ಫೆಕ್ಷನ್ಸ್ಗೆ ಕೋವಿಡ್ನ ಟೆಸ್ಟ್ ಮಾಡತಕ್ಕಂಥದ್ದು ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ ಕೇರಳದಲ್ಲಾಗಿ. ಹೊಸ ವರ್ಷಕ್ಕೆ ಬಿಬಿಎಂಪಿ ಹಾಗೂ ಪೊಲೀಸ್ ಇಲಾಖೆ ಸಭೆ ನಡೆಸಿ ಗೈಡ್ಲೈನ್ಸ್ ರೆಡಿ ಮಾಡಿಕೊಳ್ತಾ ಇದೆ. December 31 ಮಧ್ಯರಾತ್ರಿಯಿಂದಲೇ ರೂಲ್ಸ್ ಅಪ್ಲೈ ಆಗಲಿದೆ. ಈ ಬಾರಿ ಹೆಚ್ಚು ಸಿಸಿಟಿವಿ ಅಳವಡಿಕೆಗೆ ಪಾಲಿಕೆ ಸೂಚನೆಯನ್ನು ನೀಡಲಾಗಿದೆ. ಹೊಸ ವರ್ಷಾಚರಣೆ ಗೈಡ್ಲೈನ್ ಬಗ್ಗೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ 1 ಒಳಗೆ ಹೊಸ ವರ್ಷಾಚರಣೆ ಮುಗಿಸಬೇಕು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಇಂದಿರಾನಗರದಲ್ಲಿ ಆಚರಣೆಗೆ ಅನುಮತಿ ನೀಡಲಾಗಿದೆ. ರಾತ್ರಿ 10 ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದ್ ಆಗಲಿವೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 200 ಹೆಚ್ಚು ಸಿಸಿಟಿವಿಗಳ ಅಳವಡಿಕೆ ಮಾಡಲಾಗಿದೆ. ರಾತ್ರಿ 8 ಬಳಿಕ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗುತ್ತೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. ಬಾರ್, ಪಬ್ಗಳಿಗೂ ರಾತ್ರಿ 1 ಬಳಿಕ ಬಂದ್ಗೆ ಸೂಚನೆ ಕೊಡಲಾಗಿದೆ. ಇನ್ನು ಲೌಡ್ ಸ್ಪೀಕರ್, ಪಟಾಕಿ ಸಿಡಿಸುವುದಕ್ಕೆ ನಿರ್ಬಂಧಿಸಲಾಗಿದ್ದು BMTCಯಿಂದ ಹೆಚ್ಚುವರಿ ಬಸ್ ಸಂಚಾರ ಕೂಡ ಇರಲಿದೆ. ರಾತ್ರಿ 1 ತನಕ ನಮ್ಮ ಮೆಟ್ರೋ ಸಂಚಾರ ಕೂಡ ಇರಲಿದೆ.
ಶಿವಮೊಗ್ಗ ಜಿಲ್ಲೆ ರಾಗಿಗುಡ್ಡದ ಶಾಂತಿನಗರದಲ್ಲಿ ಡಿಸಿ ಮತ್ತು ಎಸ್ಪಿ ನೇತೃತ್ವದಲ್ಲಿ ಶಾಂತಿ ಸಭೆ ಮಾಡಿದ್ದಾರೆ. ಗಲಭೆ ಪೀಡಿತ ರಾಗಿಗುಡ್ಡದಲ್ಲಿ ಶಾಂತಿ ನೆಲೆಸಲು ಜಿಲ್ಲಾಡಳಿತ ಶಾಂತಿ ಸಭೆಯನ್ನು ಮಾಡಿದ್ದಾರೆ. ಶಿವಮೊಗ್ಗ ಡಿಸಿ ಡಾಕ್ಟರ್ ಸೆಲ್ವಮಣಿ, ಎಸ್ಪಿ ಮಿಥುನ್ ಕುಮಾರ್ ಹಾಗೂ